వెల్కమ్ బ్యాక్ టు గురు వీరభద్రేశ్వర యూట్యూబ్ ఛానల్. బెంగళూరిన ఆనేకల్నింద తమిళనాడిన తలిగె హోగువ మార్గ మధ్యదల్లి బరువ సునవార గేట్ ఇదు. ఇల్లింద 3 కిలోమీటర్ దూరదల్లి లక్ష్మీపుర ఎంబ గ్రామదల్లి నెలసిరువ పురాతన కాలద శ్రీ వీరభద్ర స్వామియ దర్శనక్కాగి ఇందు నమ్మ ప్రయాణ వీక్షకరే. ಇಲ್ಲಿ ಸ್ವಾಮಿಯವರಿಗೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳು ನಡೆಸುತ್ತಾರೆ. ಈ ಲಕ್ಷ್ಮೀಪುರ ಗ್ರಾಮವನ್ನು ತಲುಪಲು ಬೆಂಗಳೂರಿನ ಆನೇಕಲ್ನಿಂದ 5 ಕಿಲೋಮೀಟರ್ ದೂರವಿದ್ದು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಬಸ್ ಸೌಕರ್ಯವೂ ಸಹ ಇದೆ. ವೀಕ್ಷಕರೇ, ಇಲ್ಲಿ ನೆಲೆಸಿರುವ ವೀರಭದ್ರ ಸ್ವಾಮಿಯನ್ನು ಭಕ್ತಿಯಿಂದ ಬೇಡಿಕೊಂಡರೆ ಭಕ್ತರ ಪ್ರಶ್ನೆಗಳಿಗೆ ಹೂವಿನ ಪ್ರಸಾದವನ್ನು ನೀಡುವ ಪವಾಡವೂ ಸಹ ಇಲ್ಲಿ ನಡೆಯುತ್ತದೆ. ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ ಜೈ ವೀರಭದ್ರೇಶ್ವರ. ವೀಕ್ಷಕರೇ, ಈ ದಿನ ನಾವು ಬೆಂಗಳೂರಿನ ಆನೇಕಲ್ ತಾಲೂಕು ಲಕ್ಷ್ಮೀಪುರ ಗ್ರಾಮದಲ್ಲಿ ನೆಲೆಸಿರುವಂತಹ ಪುರಾತನ ವೀರಭದ್ರ ಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದೇನೆ. ಬನ್ನಿ ಸ್ನೇಹಿತರೆ, ಇಲ್ಲಿ ನೆಲೆಸಿರುವಂತಹ ವೀರಭದ್ರ ಸ್ವಾಮಿಯ ದರ್ಶನವನ್ನು ಪಡೆಯುತ್ತಾ ಈ ದೇವಾಲಯದ ಮಾಹಿತಿಗಳನ್ನು ಸಹ ತಿಳಿದುಕೊಳ್ಳೋಣ. ನನ್ನ ಹೆಸರು ವೀರಭದ್ರಪ್ಪ ಅಂತ. ನಮಸ್ಕಾರ. ನಾವು ಆನೇಕಲ್ ತಾಲೂಕು ಲಕ್ಷ್ಮೀಪುರ ಇಂಡ್ಲವಾಡಿ ಪೋಸ್ಟು ಲಕ್ಷ್ಮೀಪುರದಲ್ಲಿರುವಂಥ ವೀರಭದ್ರ ಸ್ವಾಮಿ ದೇವರು ಅರ್ಚಕರು ನಾವು. ಆದರೆ ತಮಿಳ್ನಾಡಿನಿಂದ ಬಂದು ಇಲ್ಲಿ ಸ್ಥಾಪನೆ ಆಗಿರುವಂಥದ್ದು 1951ರಲ್ಲಿ ತಮಿಳ್ನಾಡಿನಲ್ಲಿರೋಂಥ ಒಕ್ಕಲು. ಇವಾಗಲೂ ತಮಿಳ್ನಾಡು ಕರ್ನಾಟಕ ಎಲ್ಲ ಸೇರಿ ಇಲ್ಲಿ ಜಾತ್ರೆ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡ್ತಾರೆ. ಜಾತ್ರೆ ನಡೆದು ಒಂದು ಸುಮಾರು ಜನ ಇಲ್ಲಿ ಸೇರ್ತಾರೆ. ಆದರೆ ಕೊಂಡನೂ ನಡೀತೈತೆ. ಸೋಮವಾರ ಮಂಗಳವಾರ ಯಾವಾಗಲೂ ಪೂಜೆ ನಡೆಯುತ್ತೆ. ಸೋಮವಾರ ಮಂಗಳವಾರ ಪೂಜೆ ಅಭಿಷೇಕ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಸ್ಪೆಷಲ್ಲು ಏನಂದರೆ ಜಾತ್ರೆ ಆಗೋದು, ಪೂಜೆ ಆಗೋದು, ಇಲ್ಲಿ ಇದು ಸ್ಕೂಲ್ ಹುಡುಗರು ಪ್ರಸಾದಗಳು ಅದು ಇದು ಜನ ಬಂದು ಸಂತೋಷವಾಗಿ ಮಾಡಿ ಮಕ್ಕಳಿಗೆ ಸಂತೋಷ ಪಡಿಸ್ತವ್ರೆ. ಭಕ್ತಾದಿಗಳು ನಂಬಿ ಬಂದವರನ್ನೇ ದೇವರು ಕೈ ಬಿಡಲಿಲ್ಲ, ನಂಬಿ ಬಂದವರನ್ನು ಕಾಪಾಡುತ್ತಾರೆ ವೀರಭದ್ರ ಸ್ವಾಮಿ ದೇವರು. ಪೂಜೆ ಮಾಡಿ ಅಭಿಷೇಕ ಮಾಡಿ ದೇವರಿಗೆ ನೈವೇದ್ಯ ಮಾಡಿಕೊಟ್ರೆ ಅಭಿಷೇಕ ಹೂವನ್ನು ನೀಡುತ್ತಾರೆ ಭಗವಂತ. ನಾವು ಲಕ್ಷ್ಮೀಪುರದ ಗ್ರಾಮಸ್ಥರು. ನಮ್ಮ ಹೆಸರು ರಾಮೋಜಪ್ಪ ಅಂತ. 1951ರಲ್ಲಿ ಇದು ಊರು ಕಟ್ಟಿದ್ದಿದ್ದು. ಆವಾಗೇ ದೇವಸ್ಥಾನನು ಕಟ್ಟಿದ್ರು ನಮ್ಮವರು ದೊಡ್ಡವರು. ಆವಾಗಿಂದನೂ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ವರ್ಷ ವರ್ಷ ಜಾತ್ರೆ ನಡೀತಾ ಇದೆ. ಕೊಂಡ ಆಗ್ತಾ ಇದ್ದೀವಿ. ಎಲ್ಲ ಸೋಮವಾರ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಅಭಿಷೇಕ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದೇವಸ್ಥಾನ ಸ್ವಲ್ಪ ಶಿಥಿಲವಾಗಿದೆ. ಈ ಬಂದ ಭಕ್ತಾದಿಗಳಿಗೆ ಸ್ವಾಮಿ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಿದ್ದಾರೆ. ಆದ್ದರಿಂದ ಈ ಸ್ವಲ್ಪ ಈ ದೇವಸ್ಥಾನ ಶಿಥಿಲವಾಗಿರೋದ್ರಿಂದ ಯಾರಾನ ಭಕ್ತಾದಿಗಳಿದ್ದರೆ ಬಂದು ಈ ದೇವಸ್ಥಾನಕ್ಕೆ ಸ್ವಲ್ಪ ಸಹಾಯ ಮಾಡ್ಬೋದು. ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ದೇವಾಲಯವನ್ನು ತಲುಪಲು ದೇವಾಲಯದ ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇನೆ.
ಪ್ರತಿಯೊಬ್ಬರೂ ಕುಟುಂಬದ ಸಮೇತರಾಗಿ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ವೀರಭದ್ರ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ವೀಕ್ಷಕರೇ, ಇಲ್ಲಿ ನಮಗೆ ವಿಡಿಯೋ ಮಾಡಲು ಸಹಕಾರ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ನಮ್ಮ ಚಾನಲ್ ಕಡೆಯಿಂದ ವಿಶೇಷ ಧನ್ಯವಾದಗಳು. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುರುವೀರಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ವೀರಭದ್ರೇಶ್ವರ.